ಮುಂಬೈ ಮಹಾನಗರ ಮಾತ್ರವಲ್ಲದೆ ತವರು ನೆಲದಲ್ಲಿಯೂ ನಡೆದಾಡುವ ಗುರುಸ್ವಾಮಿ ಎಂದೇ ಖ್ಯಾತರಾಗಿರುವ, 14 ವರ್ಷದಿಂದ ಕಾಲಿಗೆ ಚಪ್ಪಲಿ ಹಾಕದೆ ಎಲ್ಲ ಕಡೆ ಸಂಚರಿಸುತ್ತಿರುವ, 7 ಬಾರಿ ಮುಂಬೈಯಿಂದ ಪಾದಯಾತ್ರೆ ಸಹಿತ 31ನೇ ಬಾರಿ ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಕಟ್ಟುನಿಟ್ಟಿನ ವೃತಾಚರಣೆಯಲ್ಲಿರುವ ಶ್ರೀ ಅಯ್ಯಪ್ಪ ಭಕ್ತವೃಂದ ಶಂಕರಪುರ ಮತ್ತು ಶ್ರೀ ಅಯ್ಯಪ್ಪ ಭಕ್ತವೃಂದ ಅಂಧೇರಿಯ ಸಂಸ್ಥಾಪಕರಾಗಿ ಸಮರ್ಥವಾಗಿ ನಿರ್ವಹಿಸಿಕೊಂಡು ಬರುತ್ತಿರುವ, ಸಾವಿರಾರು ಶಿಷ್ಯ ಸಮೂಹವನ್ನು ಹೊಂದಿರುವ ಗುರುಸ್ವಾಮಿ ಶ್ರೀ ಇನ್ನಂಜೆ ಚಂದ್ರಹಾಸ ಗುರುಸ್ವಾಮಿ. ಅಯ್ಯಪ್ಪ ಭಕ್ತವೃಂದ ಸೇವಾ ಸಮಿತಿ ಇದರ 31ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯು ಡಿಸೆಂಬರ್ 28ರ ಶನಿವಾರ ಅಂಧೇರಿ ಪಶ್ಚಿಮದ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಈ ಬಗ್ಗೆ ಶ್ರೀ ಇನ್ನಂಜೆ ಚಂದ್ರಹಾಸ ಗುರುಸ್ವಾಮಿ ಅವರಿಂದ ವಿವರಣೆ. ಸ್ವಾಮಿ ಅಯ್ಯಪ್ಪ ಭಕ್ತ ಬಂದ ಅಂಧೇರಿ ಮುಂದೆತ್ತ 31ನೇ ವರ್ಷದ ಅಯ್ಯಪ್ಪ ಮಹಾಪೂಜೆ ಇನ್ನಿತ ದಿನಟು ಭಕ್ತಾಭಿಮಾನಿಗಳ ಸಹಕಾರ ಪ್ರೋತ್ಸಾಹಗಳು ವಿಜೃಂಭಣೆ ಜರುಗದಂಡು ಅಂಚಿನ ನನ್ನ ಮಿತ್ರಗಳ ಈ ಅಯ್ಯಪ್ಪ ಭಕ್ತಾಭಿಮಾನಿಗಳ ಸೇವೆ ಸಹಕಾರ ಅತಿ ಅಗತ್ಯ. ಅಗಲೇಡ್ ದಾಸಾದು ಈ ಪೂಜೆ ಇನಿತ ಪೂಜೆಯನ್ನು ವಿಜೃಂಭಣೆ ನಡಪರ ಸಹಕಾರ ಅಂಡು ಪ್ರೋತ್ಸಾಹ ತೆಗೆದುಂಡು ಅಂಚಾದು ನನ್ನ ಮಿತ್ರಗಳ ಈ ಅಯ್ಯಪ್ಪ ಪೂಜೆ ಭಕ್ತಿಡು ಸಿದ್ಧಿಡು ಮಾತ ಬೊಂಬಾಯಿದ ಶಿಬಿರದಗಲು ಭಕ್ತಿ ಸಿದ್ಧಿಡು ಆಚರಣೆ ಮಲ್ಪೋಡು ಭಕ್ತಿ ಸಿದ್ಧಿಡು ಆಚರಣೆ ಮಲ್ತಂಡ ಮಾತ್ರ ಐಕ್ ಶ್ರೀ ಅಯ್ಯಪ್ಪ ಸ್ವಾಮಿನ ಅನುಗ್ರಹ ಒಪ್ಪೋಡು ಅಂಚಾದು ಮಾತ ಬೊಂಬಾಯಿದ ಊರುದ ಮಾತ ಅಯ್ಯಪ್ಪ ಭಕ್ತಾಭಿಮಾನಿಲು ಅಂಚಿನೇ ಅಯ್ಯಪ್ಪ ಸನ್ನಿಧಾನದಗಲು ಭಕ್ತಿ ಸಿದ್ಧಿಡು ಅಯ್ಯಪ್ಪ ಸ್ವಾಮಿನ ಸ್ಮರಣೆಯನ್ನು ಮಲ್ತದು ಯಾತ್ರೆಯನ್ನು ಮಲ್ತಂಡ ನಮ್ಮ ಎಂದಿನ ಕೆಲಸಗಳು ಖಂಡಿತವಾದಲ ಜಯ ಆಪುಡು ನನ್ನ ಅಂಚಿನೇ ಅಯ್ಯಪ್ಪ ಸ್ವಾಮಿನ ದರ್ಶನ ಪಡೆಯುವ ಭಾಗ್ಯ ನಂಗ ಮಾತೆರಿಗಳ ತಿಕ್ಕಾಡು ದೇವರನ ಅನುಗ್ರಹ ಮಾತೆರಿಗಳ ಉಪ್ಪಾಡು. ಬೆಳಿಗ್ಗೆ ಶರಣು ಘೋಷ, ನಿತ್ಯ ಪೂಜೆ, ಮಹಾಗಣಪತಿ ಹೋಮ ನಡೆದು ಭಜನೆ ನಡೆಯಿತು. ನಂತರ ಮಹಾಪೂಜೆ ಜರುಗಿತು.
ಆ ಬಳಿಕ ಪಡಿಪೂಜೆ ನಡೆದು ಮಹಾಮಂಗಳಾರತಿ ಬೆಳಗಲಾಯಿತು. ಗುರುಸ್ವಾಮಿ ಮತ್ತು ಪ್ರಕಾಶ್ ಗುರುಸ್ವಾಮಿ ಮತ್ತಿತರ ಶಿಷ್ಯರು ಪೂಜೆಗೆ ಸಹಕರಿಸಿದರು. ಈ ನಡುವೆ ಪಲ್ಲ ಪೂಜೆ ನಡೆದು ಪ್ರಸಾದ ವಿತರಣೆ, ಅನ್ನದಾನ ನಡೆಯಿತು. ತವರಿನ ಪಾಕತಜ್ಞ ರಾಜಭಟ್ ಅವರು ಚಂದ್ರಹಾಸ ಗುರುಸ್ವಾಮಿಯವರ ಮೇಲಿನ ವಿಶೇಷ ಅಭಿಮಾನದಿಂದ ಮುಂಬೈ ಮಹಾನಗರಕ್ಕೆ ಬಂದು ಸಾವಿರಾರು ಭಕ್ತರಿಗೆ ತಮ್ಮ ಕೈರುಚಿ ಸವಿಯುವಂತೆ ಮಾಡುತ್ತಿದ್ದಾರೆ. ಸುಧಾಕರ್ ಆಚಾರ್ಯ ಮತ್ತು ಗಣೇಶ್ ಪೂಜಾರಿ ನಿರ್ಮಿಸಿದ ಮಂಟಪ ಭಕ್ತರ ಕಣ್ಮನ ಸೆಳೆಯಿತು. 2020 ಜನವರಿ 4 ತಾರೀಕು ಶನಿವಾರದಂದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಇನ್ನಂಜೆಯ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ಅಯ್ಯಪ್ಪ ಮಹಾಪೂಜೆ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಚಂದ್ರಹಾಸ ಗುರುಸ್ವಾಮಿ ವಿನಂತಿಸಿದರು. ಒಂದು ವೇಳೆ ಬರ್ಪಿನ ಜನವರಿ 4 ತಾರೀಕು ದಾನಿ ಎಂಗಲ್ನ ವರ್ಷಂ ಪ್ರತಿದ ಬೊಂಬಾಯಿದ 31ನೇ ವರ್ಷದ ಪೂಜೆ, ಊರದ 34ನೇ ವರ್ಷದ ಪೂಜೆ 4 ತಾರೀಕು ಜನವರಿ ದಾನಿ ಜರಗರೆಂಡು ಮಧ್ಯನಗು ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಸನ್ನಿಧಾನಡು ಅನ್ನದಾನ ಸೇವೆ ಅಂಚನೆ ಬಯ್ಯಾಡು ಅಯ್ಯಪ್ಪ ಮೆರವಣಿಗೆ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದು ಅಯ್ಯಪ್ಪ ಸ್ವಾಮಿನ ಮಹಾ ಮೆರವಣಿಗೆ ಬರ್ರೆಂಡು ಅಂಚನೆ ಐದು ಬೊಕ್ಕ ಆಗಲ್ಲ ಅಯ್ಯಪ್ಪ ಮಹಾಪೂಜೆ ಪಡಿಪೂಜೆ ಜರಗರೆಂಡು ಉಂದಿಕ್ಕಲ ಮಾತಿರ್ಲ ಬತ್ತದು ಶ್ರೀ ಅಯ್ಯಪ್ಪ ಸ್ವಾಮಿನ ಗಂಧಪ್ರಸಾದನು ಸ್ವೀಕಾರ ಮಲ್ಪುಡು ಬಂದು ಭಕ್ತಾಭಿಮಾನಿಗಳ ನಮ್ರ ವಿನಂತಿ ಮಲ್ತಂದಲ್ಲ. ಅಯ್ಯಪ್ಪ ಸ್ವಾಮಿಯ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಗುರುಸ್ವಾಮಿಯವರು ತನ್ನ ಅಯ್ಯಪ್ಪ ಭಕ್ತವೃಂದ ಸೇವಾ ಸಮಿತಿಯ ಮೂಲಕ ಕಷ್ಟದಲ್ಲಿರುವವರಿಗೆ ಮನೆ ಮದುವೆ ಅಸೌಖ್ಯದಲ್ಲಿರುವವರಿಗೆ ಸಾಧ್ಯವಾದಷ್ಟು ಧನ ಸಹಾಯ ಮಾಡುತ್ತಿದ್ದು
ಇದಕ್ಕೆ ಸೇವಾ ಸಮಿತಿಯ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳಾದ ಚಂದ್ರಹಾಸ ಜೆ ಶೆಟ್ಟಿ, ಸೂರ್ಯಪ್ರಕಾಶ್ ಎನ್ ಶೆಟ್ಟಿಗಾರ್, ಕಾರ್ಯದರ್ಶಿ ಬಾಬು ಎನ್ ಶೆಟ್ಟಿ, ಕೋಶಾಧಿಕಾರಿ ವಿಜಯ್ ಎಸ್ ಶೆಟ್ಟಿ, ಜೊತೆ ಕಾರ್ಯದರ್ಶಿಗಳಾದ ದಿಲೀಪ್ ಎಸ್ ಶೆಟ್ಟಿ, ಪ್ರಭಾಸ್ ಚಂದ್ರ ಎಸ್ ಶೆಟ್ಟಿ, ಜೊತೆ ಕೋಶಾಧಿಕಾರಿಗಳಾದ ಭರತ್ ಕೆ ಶೆಟ್ಟಿ, ಶಂಕರ್ ಎನ್ ಶೆಟ್ಟಿ ಮತ್ತು ಸದಸ್ಯರ ಹಾಗೂ ಭಕ್ತ ವೃಂದದ ಸಹಕಾರವಿದ್ದು ಇನ್ನೂ ಹೆಚ್ಚಿನ ಸಮಾಜಮುಖಿ ಸೇವೆ ಇವರ ಕೈಯಲ್ಲಿ ನಡೆಯಲಿ ಎಂಬ ಆಶಯದೊಂದಿಗೆ ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.